ಸ್ವದೇಶ್ ಮೀಡಿಯಾದ ಎಲ್ಲ ವೀಕ್ಷಕ ಬಂಧುಗಳಿಗೆ ಕೆ ಗುರುದೇವ್ ಮಡ್ವ ಅನಂತಾನಂತ ನಮಸ್ಕಾರಗಳು. ಇತ್ತೀಚಿನ ವಿಡಿಯೋಸ್ಗಳಲ್ಲಿ ಎಂ ಆರ್ ನರೇಂದ್ರರವರನ್ನು ಹಾಗೂ ಡಾಕ್ಟರ್ ರಾಮಸ್ವಾಮಿಯವರನ್ನು ನಾವು ಸಂದರ್ಶನ ಮಾಡಿದ್ವಿ. ಒಂದು ಮೂರು ಎಪಿಸೋಡ್ಗಳು ಅವ್ರದ್ದು ಪ್ರಸಾರ ಆಗಿದೆ. ನಂತರ ಈಗ ಮುಂದುವರೆದ ಭಾಗವಾಗಿ ಇವತ್ತು ಚಿತ್ರೀಕರಣ ಮಾಡುವ ಉದ್ದೇಶದಿಂದ ನಾನು ದೊಡ್ಡಬಳ್ಳಾಪುರದಿಂದ ಬಸವನಗುಡಿ, ಬೆಂಗಳೂರಿನ ಬಸವನಗುಡಿ ಎಂ ಆರ್ ನರೇಂದ್ರರವರ ನಿವಾಸಕ್ಕೆ ಬಂದು ಇವತ್ತು ಚಿತ್ರೀಕರಣವನ್ನು ಮುಂದುವರಿಸ್ತಾ ಇದ್ದೀವಿ. ಇದುವರೆಗೂ ಪ್ರಸಾರ ಆಗಿರತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ರಾಜ್ಯಾದ್ಯಂತ ದೇಶದಾದ್ಯಂತ ನೋಡ್ತಿರ್ತಕ್ಕಂಥ ವೀಕ್ಷಕ ಬಂಧುಗಳು ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ. ಕಾಮೆಂಟ್ಸನ್ನು ನಾನು ನೋಡ್ತಾ ಇದ್ದೀನಿ. ಭಾಳಷ್ಟು ಜನಕ್ಕೆ ಎಂ ಆರ್ ನರೇಂದ್ರರವರ ಸಂದರ್ಶನ ಖುಷಿ ಕೊಟ್ಟಿದೆ. ಡಾಕ್ಟರ್ ರಾಮಸ್ವಾಮಿಯವರ ವಿಚಾರಧಾರೆಗಳು ಕೂಡ ಭಾಳಷ್ಟು ಜನಗಳ ಗಮನವನ್ನು ಸೆಳೆದಿದೆ. ಅದು ಬಹಳ ಸಂತೋಷ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ವಿಶೇಷವಾಗಿ ಇಷ್ಟಪಡ್ತೀನಿ ನಾನು. ಅದು ಏನು ಅಂತೇಳಿದ್ರೆ, ನಮ್ಮ ಸ್ವದೇಶ್ ಮೀಡಿಯಾದ ಮುಖ್ಯಸ್ಥರಾದ ಅರವಿಂದ್ರವರು, ಅವರು ಮೀಡಿಯಾದಲ್ಲೇ ಸಂಪಾದನೆ ಮಾಡೋದಕ್ಕೆ ಹೊರಟಿದ್ದಿದ್ದರೆ ಅವ್ರನ್ನ ಹಿಂದಿಕ್ಕವ್ರು ಯಾರೂ ಇರ್ತಿರಲಿಲ್ಲ. ಆದರೆ ಮೀಡಿಯಾ ಮುಖಾಂತರನೇ ಬೆಳಿಬೇಕು ಅಂತಕ್ಕಂಥದ್ದನ್ನು ಪಕ್ಕಕ್ಕಿಟ್ಟು ಈ ಥರದ ಚಿತ್ರೀಕರಣಗಳನ್ನು ಮಾಡುವುದರ ಜೊತೆ ಜೊತೆಯಲ್ಲಿ ಬಿಡುವಿನ ಸಮಯದಲ್ಲಿ ಅವರದೇ ಆದಂಥ ಹೊಲ ಗದ್ದೆಗಳಲ್ಲಿ ಮಣ್ಣಲ್ಲಿ ಹೊರಳಾಡಿ ಕೆಲಸ ಮಾಡ್ತಾ ಜೀವನವನ್ನು ನಿರ್ವಹಿಸ್ತಾ ಇದೆಯಲ್ಲ, ಅದೆಲ್ಲೋ ಒಂದು ಪ್ರಾಮಾಣಿಕತೆಯ ಸಂಕೇತ ಅಂತ ನಾನು ಖಂಡಿತ ಭಾವಿಸ್ತೇನೆ. ಯಾಕೆ ಅಂತೇಳಿದ್ರೆ, ಇವತ್ತು ನೋಡಿ, ಅವರು ಶ್ರಮವಹಿಸಿ ಕೆಲಸ ಮಾಡ್ತಾ ತನ್ನ ಮೂಲ ಸಂಪಾದನೆಯ ಜೊತೆ ಜೊತೆಯಲ್ಲಿ ಕೆಲವು ಸಮಾಜದ ಕೆಲವು ವಿಶಿಷ್ಟ ವ್ಯಕ್ತಿಗಳನ್ನು ಸಮಾಜಕ್ಕೆ ಪರಿಚಯಿಸಬೇಕು, ಜನಗಳಿಗೆ ಹೊಸ ಹೊಸ ಒಂದು ಮುಖಗಳನ್ನು ತೋರಿಸೋದ್ರ ಮುಖಾಂತರ, ಹೊಸ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಎಲ್ಲೋ ಸಮಾಜದ ಸೇವೆಯ ಗುರಿಯನ್ನು ಇಟ್ಟುಕೊಂಡು ಅವರು ಈ ಒಂದು ಚಾನಲನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇದುವರೆಗೂ ಬಹಳಷ್ಟು ಜನಗಳನ್ನು ಪರಿಚಯಿಸ್ತಾ ಬಂದಿದ್ದಾರೆ. ಇತ್ತೀಚಿನ ಕಾಮೆಂಟ್ಗಳಲ್ಲಿ ನಾನು ನೋಡಿದ್ದು ಅಂತೇಳಿದ್ರೆ, ಅರವಿಂದ್ ಸರ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಕೆಲವರು ಕಳಿಸಿರೋ ಕಾಮೆಂಟ್ಸ್ ನೋಡಿದಾಗ ನನಗೊಂಥರ ನಿನ್ನೆ ಖುಷಿಯಾಯಿತು. ಕಾರಣ ಏನು ಅಂತೇಳಿದ್ರೆ, ನೀವು ಒಳ್ಳೊಳ್ಳೆ ವ್ಯಕ್ತಿಗಳನ್ನು ಒಂದು ಸೀರಿಯಲ್ಲಾಗಿ ಪರಿಚಯಿಸ್ತಾ ಹೋಗ್ತಾ ಇದ್ದೀರಾ. ನಿಮಗೆ ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆಯ ಆರೋಗ್ಯ ಐಶ್ವರ್ಯ ನಿಮಗೆ ಭಗವಂತ ಕರುಣಿಸಲಿ, ಸಮಾಜಕ್ಕೆ ಹೊಸ ಕೊಡುಗೆಗಳನ್ನು ಕೊಡ್ತಿದ್ದೀರಾ ಅಂತಕ್ಕಂಥ ಬರೆದಿರೋ ಕಾಮೆಂಟ್ಸನ್ನು ಕೂಡ ನಾನು ಓದಿದೆ, ಸಂತೋಷ ಆಯಿತು. ಇವತ್ತು ಎಂ ಆರ್ ನರೇಂದ್ರರವರನ್ನು ಪ್ರಳಯದ ಈ ಒಂದು ಏನು ಘಟನೆಗಳಿದೆ ಅದನ್ನು ಮುಂದುವರಿದ ಭಾಗವಾಗಿ ಅವರನ್ನು ನಾನು ಪ್ರಶ್ನೆ ಮಾಡತಕ್ಕಂಥ ಕೆಲಸವನ್ನು ಇವತ್ತು ಖಂಡಿತ ಮಾಡ್ತೀನಿ. ಹಿಂದಿನ ಎಪಿಸೋಡ್ಸ್ಗಳಲ್ಲಿ ಮಾತಾಡ್ತಾ ನರೇಂದ್ರ ಅವರು ಭಾಳಷ್ಟು ವಿಷಯಗಳನ್ನು ಸ್ಪಷ್ಟವಾಗಿ ಸ್ಪಷ್ಟಪಡಿಸಿ ಹೇಳಿದ್ದಾರೆ. ದೇಶದಲ್ಲಿ, ವಿಶ್ವದಲ್ಲಿ ಅನ್ಯಾಯ, ಅಕ್ರಮಗಳು, ದುರ್ವ್ಯವಹಾರಗಳು, ದುರ್ನಡತೆಗಳು ವಿಪರೀತ ಆಗ್ತಾ ಇದೆ. ಇದು ಎಲ್ಲೋ ಒಂದು ಅಂತ್ಯದ ಸೂಚನೆಯನ್ನು ಸೂಚಿಸ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಮಾರ್ಮಿಕವಾಗಿ ಜನತೆಯನ್ನು ಎಚ್ಚರಿಸ್ತಕ್ಕಂಥ ನುಡಿಗಳನ್ನು ಅವರು ನುಡಿದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನೋಡಿ, ಇವತ್ತು ಬಹಳಷ್ಟು ಜನ ಹಣ ಸಂಪಾದನೆ ಮಾಡೋ ವಿಚಾರದಲ್ಲಿ ಎಷ್ಟು ಉತ್ಸುಕರಾಗಿದ್ದಾರೆ, ಯಾವ ಮಟ್ಟದಲ್ಲಿ ಬೆಳೆದು ಹೋಗ್ತಾ ಇದ್ದಾರೆ ಅಂತಂದರೆ, ಹಣ ಮಾಡೋದು ಇಷ್ಟು ಸುಲಭನ ಅಂತ ಅನ್ನಿಸ್ಬಿಟ್ಟಿದೆ ಜನಗಳಿಗೆ. ಅದು ಮಾರ್ಗ ಯಾವುದೋ ಗೊತ್ತಿಲ್ಲ. ಯಾವುದ್ಯಾವುದು ಮಾರ್ಗಗಳಲ್ಲಿ ಹಣ ಸಂಪಾದನೆ ಮಾಡೋದು ದೊಡ್ಡದಲ್ಲ, ಸನ್ಮಾರ್ಗದಲ್ಲಿ ಸಚ್ಚಾರಿತ್ಯವಂತರಾಗಿ ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಕಡಿಮೆ ಬೀಳ್ತಾ ಇದೆ. ಇದೆಲ್ಲೋ ಒಂದು ದುರಂತದ ಮುನ್ಸೂಚನೆ ಅಂತ ಅದನ್ನು ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಬೋಟಲ್ಲಿ ಹೋಗ್ತಿದ್ದಂತಹ ವ್ಯಕ್ತಿ ಬೋಟಲ್ಲಿ ಹೋಗ್ತಿರಬೇಕಾದ್ರೆ ಬೋಟಿಗೆ ಒಂದು ರಂಧ್ರ ಹೋಲ್ ಬಿದ್ದುಬಿಟ್ಟು ನೀರು ಒಳಗಡೆ ನುಗ್ಗಕ್ಕೆ ಶುರುವಾಯಿತು. ಆ ನೀರು ನುಗ್ಗಕ್ಕೆ ಶುರುವಾದಾಗ ಆತಂಕ ಆಯಿತು ಬೋಟಲ್ಲಿ ಕೂತಿದ್ದವ್ರಿಗೆ. ಅವರು ಆಲೋಚನೆ ಮಾಡಿದ್ರು, ತಕ್ಷಣ ಬೋಟಲ್ಲಿ ತುಂಬಿಕೊಳ್ತಾ ಇರೋ ನೀರನ್ನು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಮಗದು ಅದನ್ನು ತೆಗೆದು ಮತ್ತೆ ಸಮುದ್ರದೊಳಗೆ ಎಸೀತಾ ಇರ್ರಿ. ನೀರು ಪೂರ್ತಿಯಾಗಿ ತುಂಬಿಕೊಂಡ್ರೆ ಬೋಟ್ ಮುಳುಗೋಗ್ಬಿಡುತ್ತೆ. ಆ ನೀರನ್ನು ತೆಗೆದು ನೀರಿಗೆ ವಾಪಸ್ ಆಗ್ತಾ ಇದ್ದರೆ ಹಡಗು ನಾವು ಸೇರಬೇಕಾದ ಜಾಗವನ್ನು ದಡವನ್ನು ಅದು ಸೇರಿಸುತ್ತೆ ಅಂತಂದರೆ,
ಇದ್ದಕ್ಕಿದ್ದಾಗೆ ಮನುಷ್ಯನಿಗೆ ಐಶ್ವರ್ಯ ಅನ್ನೋದು ಬೋಟಲ್ಲಿ ಬಿದ್ದ ಹೋಲಿನಲ್ಲಿ ಬಂದಂಗೆ ನೀರು ಬಂದಂಗೆ ಬಂದುಬಿಡ್ತದೆ. ಆ ಬೋಟಲ್ಲಿ ತುಂಬಿಕೊಂಡಂಥ ನೀರನ್ನು ಮಗದು 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 ಸಮುದ್ರಕ್ಕೆ ಬಿಸಾಕ್ತಾ ಹೋದರೆ ಹಡಗು ದಡ ಸೇರುತ್ತೆ ಅಂತಕ್ಕಂಥದ್ರ ಮಾರ್ಮಿಕತೆ ಏನಪ್ಪ ಅಂತಂದರೆ, ಹಣ ಏನು ಬರ್ತಿದೆ ಆ ಬರ್ತಿರ್ತಕ್ಕಂಥ ಹಣವನ್ನು ಸನ್ಮಾರ್ಗದಲ್ಲಿ ಬಳಸ್ಕೊಂಡು ಹೋಗ್ತಕ್ಕಂಥ ದಿಕ್ಕಲ್ಲಿ ಮಾನವ ಚಿಂತನೆಯನ್ನು ಮಾಡಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತಕ್ಕಂಥ ದಾಸರ ಪದಗಳು ಇಲ್ಲಿ ನೆನಪಾಗುತ್ತೆ. ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾವು ಸಂಪಾದನೆ ಮಾಡಿದ ಹಣವನ್ನು ಮತ್ತೆ ಜನಗಳಿಗೆ ತಲುಪಿಸೋದ್ರ ಮುಖಾಂತರ ಹಡಗು ಹೇಗೆ ಅಪಾಯದಿಂದ ಬೋಟ್ ಹಡಗಿನ ಯಾವ ಥರ ಅಪಾಯದಿಂದ ಪಾರಾಗಿ ದಡ ಸೇರುತ್ತೋ ಹಾಗೆ ಇದ್ದದ್ದನ್ನು ಅಲ್ಲೇ ಇಟ್ಟುಕೊಂಡು ಇದು ಮಾಡಿಕೊಂಡ್ರೆ ಅದಕ್ಕೆ ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ, ಏನೇನೋ ಆಗ್ತವೆ ಅನ್ನೋದಕ್ಕೆ ಕಾಲಜ್ಞಾನದಲ್ಲಿ ಅದರ ಬಗ್ಗೆ ಭಾಳ ಸ್ಪಷ್ಟವಾದ ವಚನಗಳಲ್ಲಿ ಅದನ್ನು ಉಲ್ಲೇಖ ಕೂಡ ಮಾಡಿದ್ದಾರೆ. ಇವತ್ತು ನಾವು ಬೆಳಗ್ಗೆ ಎದ್ದರೆ ನೋಡ್ತೀವಿ ಒಂದು ಕಡೆ ಹೇಳ್ತಾರವರು, ಹಣವ ಮಾಡಿದೆನೆಂದು, ಅಂದರೆ ಹಣ ಸಂಪಾದನೆ ಮಾಡಿದ್ದೇನೆ, ಹಣವ ಮಾಡಿದೆನೆಂದು ಹುಮ್ಮಿನಿಂದಿರಬೇಡ, ದುರಹಂಕಾರದಿಂದ ಇರಬೇಡ, ಹಣವ ಮಾಡಿದೆನೆಂದು ಹುಮ್ಮಿನಿಂದಿರಬೇಡ, ತಿನ್ನಲಿಕ್ಕೆ ನಿನ್ನದಲ್ಲೋ ಅಣ್ಣ, ತಿನ್ನಲಿಕ್ಕೆ ನಿನ್ನದಲ್ಲೋ ಅಣ್ಣ, ದಣಿಗಳು ಬಂದಾರು ಮುಂದೆ ದಣಿಗಳು ಬಂದಾರು ದಂತಾವ ಮುರಿದಾರು, ಹಲ್ಲುಗಳನ್ನು ಉದುರಿಸ್ತಾರೆ, ದಂತಾವ ಮುರಿದಾರು ಎಣಿಸೆಣಿಸಿ ಕೊಡಬೇಕು ಅಣ್ಣ, ಎಣಿಸೆಣಿಸಿ ಮತ್ತೆ ಕೊಡಬೇಕಾದ ಪರಿಸ್ಥಿತಿ ಬರ್ತದೆ ಅಂತ ಕಾಲಜ್ಞಾನದಲ್ಲಿ ಮಾರ್ಮಿಕವಾಗಿ ಏನು ಹೇಳಿದ್ರೋ, ಇವತ್ತು ನೋಡಿ ಸೇಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ED ರೈಡು ಇವೆಲ್ಲ ಆಗ್ತಾ ಇರೋದನ್ನ ಅವರು ಹಿಂದೆಯೇ ಹೇಳಿರ್ತಕ್ಕಂಥದ್ದು ಪರಮಾಶ್ಚರ್ಯ ಉಂಟು ಮಾಡ್ತಕ್ಕಂಥ ಸಂಗತಿಗಳಾಗಿದೆ. ಅದಕ್ಕೆ ಒಂದೇನು ಅಂತಂದರೆ, ಐಶ್ವರ್ಯ ಮಾಡದಂಥವರು, ಸಂಪಾದನೆ ಮಾಡದಂಥವರು ಸಂಪಾದನೆ ಮಾಡಿದ ಹಣವನ್ನು ಸದ್ವಿನಿಯೋಗ ಮಾಡ್ತಕ್ಕಂಥ ಬುದ್ಧಿ ಈ ದೇಶದ ಜನಗಳಲ್ಲಿ ಬಂದುಬಿಟ್ರೆ ದೇಶ ಎಲ್ಲೋ ಒಂದು ಕಡೆ ಸುಭಿಕ್ಷತೆಯನ್ನು ಕಾಣುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ಅವರ ಇಷ್ಟು ದಿನಗಳ ಒಂದು ವಿಚಾರಗಳನ್ನು ನಿಮಗೆ ಮತ್ತೆ ನೆನಪು ಮಾಡ್ತಾ ವಿಚಾರವನ್ನು ನಾನು ಮುಂದುವರಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮಾಡ್ತಾ ಇದ್ದೀನಿ. ನರೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ತಾವು ಕಳೆದ ಒಂದು 3-4 ಎಪಿಸೋಡ್ಗಳಲ್ಲಿ ತಾವು ಹೇಳಿದ ವಿಚಾರಗಳನ್ನು ಬಹಳ ರಸವತ್ತಾಗಿ ಚಿತ್ರಿಸಿ ಜನಗಳಿಗೆ ಒಂದು ಸಂದೇಶವನ್ನು ರವಾನೆ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸ್ವದೇಶ್ ಮೀಡಿಯಾದ ಅರವಿಂದರವರು ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಪ್ರಾಚೀನ ಕಾಲದಲ್ಲಿ ಸಂಭವಿಸಿದ ಪ್ರಳಯಗಳು ಅಂತಕ್ಕಂಥ ಒಂದು ಸಬ್ಜೆಕ್ಟನ್ನು ನಿಮ್ಮ ಪ್ರಳಯ ಪುಸ್ತಕದಲ್ಲಿ ತಗೊಂಡು ತಾವು ಹೇಳಿದ್ದೀರಿ, ಇಲ್ಲಿ ವಚನವನ್ನು ಉಲ್ಲೇಖ ಮಾಡಿದ್ದೀರಿ. ನಮ್ಮ ಭೂಮಿ ಇತ್ತೀಚಿನ ದಿನಗಳಲ್ಲಿ ಅಧೋಗತಿಗೆ ಇಳಿಯುತ್ತಿದೆ. ಲಂಚ ಮತ್ತು ಭ್ರಷ್ಟಾಚಾರ ಸರ್ವೇ ಸಾಮಾನ್ಯವಾಗಿದೆ. ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳುವುದಿಲ್ಲ. ಭೂಮಿಯ ಅಂತ್ಯವು ಬರುತ್ತಿರುವುದು ಸ್ಪಷ್ಟವಾಗಿದೆ ಅಂತಕ್ಕಂಥ ಏನು ಈ ಇದು ಒಂದು ವಾಕ್ಯಗಳಿದೆ, ಇದು 2800 ಬಿಫೋರ್ ಕ್ರೈಸ್ಟ್, 2800 ಬಿಫೋರ್ ಕ್ರೈಸ್ಟ್ ಸಂದರ್ಭದಲ್ಲಿ ಅಸೇರಿಯನ್ ಕ್ರಿಸ್ತಪೂರ್ವದ 2800 ಅಸೇರಿಯನ್ ಅಂತಕ್ಕಂಥ ಜನಾಂಗದ ಶಿಲಾಶಾಸನದಲ್ಲಿ ಬರೆದಿರೋದನ್ನು ನೀವು ಇಲ್ಲಿ ಉಲ್ಲೇಖ ಮಾಡಿದ್ದೀರಿ. ಇದು ಈಗಿನ ಇರಾಕ್ ಪರ್ಷಿಯಾ ಅಲ್ಲೆಲ್ಲ ಇತ್ತು, ಹೌದು ಅದು ಉಲ್ಲೇಖ ಮಾಡಿದ್ದೀರಿ. ಅದರ ಬಗ್ಗೆ ನಮ್ಮ ಜನಗಳಿಗೆ ತಾವು ಈ ಒಂದು ವಚನ ಏನಿದೆ ಈ ವಚನಕ್ಕೆ ಪೂರಕವಾದ ಮಾಹಿತಿಗಳನ್ನು ಜನತೆಗೆ ನೀಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಅದೇ ಸಿಚುವೇಷನ್ ಬಂದಿದೆ. 5,000 ವರ್ಷ ಕೆಳಗೆ ನಾನು ಹೇಳಿದ್ದೆ ಮಹಾಭಾರತ ಯುದ್ಧ 36 ವರ್ಷ ಮಳೆ ಪ್ರಳಯ ಆಯಿತು ಅಂತ. ಅದೇ ಸಮಯದ್ದೇ ಅಸೇರಿಯನ್ ಟ್ಯಾಬ್ಲೆಟ್ 2800 BC ಅಂದರೆ ಈಗ 2000 ವರ್ಷ ಇದೆ, 4,800 ಆಲ್ಮೋಸ್ಟ್ 5,000 ವರ್ಷ ಅದೇ ಟೈಮ್ ಪೀರಿಯಡ್ ಇದು. ಅವಾಗ ಏನು ಇದೆ ಅಂದರೆ ಮಹಾಭಾರತ ಯುದ್ಧ ಅದಕ್ಕೆ ಲಾಸ್ಟ್ ಕಲಿಯುಗ ಅದು. ಇವರು ಹೇಳಿದಾಗೆ ದ್ವಾಪರ ಯುಗ ಅದೆಲ್ಲ ಅಲ್ಲ, ಅದು ಕಲಿಯುಗನೇ. ಆ ಕಲಿಯುಗ ಆದಮೇಲೆ ಮೇಲೆ ಸತ್ಯಯುಗ ಬಂದಿದೆ. ಕಲಿಯುಗದ ಕೊನೆಲ್ಲ ಈ ಅನ್ಯಾಯಗಳು ಮೋಸಗಳು ಎಲ್ಲ ನಡೆಯೋದು ಇದು ಕ್ಲಿಯರಾಗಿ ತೋರಿಸುತ್ತೆ ನೋಡಿ. ಅಸೇರಿಯನ್ನು ಇದು ಎಷ್ಟು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅಂತ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಇದೆ ಅದರೊಳಗೆ ಏನಂದರೆ, ರಾಮ ಹುಟ್ಟಿದಾಗ ಭೂಮಿ 2,00,000 ಚಂದ್ರಗಳಿದ್ದವು. ಈ ಚಂದ್ರನ ಜೊತೆಗೆ ಬುಧನೂ ಚಂದ್ರ ಆಗಿದ್ದ ಅಂತ ಉಲ್ಲೇಖನ ಇದೆ. ಅದು ಈಚೆಗೆ ಕೆಲವು ಸೈಂಟಿಸ್ಟ್ಗಳು ಒಪ್ಕೊಂಡಿದ್ದಾರೆ. ಲಿಟಲ್ಟನ್ ಅಂತ ಒಬ್ಬ ಸೈಂಟಿಸ್ಟು ಅದು ಇತ್ತು, ಈ ಭೂಮಿಗೆ 2 ಚಂದ್ರ ಇತ್ತು ಅಂತ. ಹಿಂದೆ ಡಾಕ್ಟರ್ ಬೆಲಿಕೋವಸ್ಕಿ ಅಂತ ಒಬ್ಬ ಇದ್ದ ರಷ್ಯನ್ ಡಾಕ್ಟ್ರು, ಅವನು ಎಕ್ಸೋಡೋಸ್ ಇದನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಹಿಂದೆ ಒಂದು ಸತಿ ಭಾಳ ಹಿಂದೆ
ಗುರುಗ್ರಹದಿಂದ ಒಂದು ಪೋರ್ಷನ್ ಕಿತ್ಕೊಂಡು ಬಂದು ಭೂಮಿ ಪಕ್ಕದಲ್ಲಿ ಪಾಸ್ ಆಯಿತು. ಆವಾಗ ಅದೇ ಹೋಗಿ ಈಗ ಶುಕ್ರ ಗ್ರಹ ಆಗಿರೋದು, ಅದೋದಾಗ ಭೂಮಿ ಗಾಳಿಲಿ ಒಂಥರ ಹನಿ ಒಂದು ಜೇನುತುಪ್ಪ ಥರ ಬಿದ್ದು ಎಲ್ಲ ಅದು ಅದು ಜನಗಳೆಲ್ಲ ತಿಂದರು ಅಂತ ಇಲ್ಲಕ್ಕಿನ ಇದೆ. ಐ ಥಿಂಕ್ ಆ ಗುರು ಇದು ಶುಕ್ರ ಗ್ರಹ ಭೂಮಿ ಹತ್ರ ಪಾಸ್ ಆದಾಗ ಬುಧ ಗ್ರಹ ಭೂಮಿ ಸುತ್ತ ಸುತ್ತ ಇದ್ದದ್ದು ಎಸ್ಕೇಪ್ ಆಗಿ ಹೋಗಿ ಸೂರ್ಯನ ಸುತ್ತ ಸುತ್ತ ಇರಬೇಕು ಅಂತ ನನಗೆ ಅನಿಸುತ್ತೆ. ಇದನ್ನು ರಾಮ ರಾಮ ರಾಮನ ಒರಿಜಿನಲ್ ಜಾತಕದಲ್ಲಿದೆ ಇದು, ಬಟ್ ಈಗ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದರು. ಅವ್ನ ಜಾತಕ ತಿರುಚಿ ಬರೆದಿದ್ದಾರೆ ಅಲ್ಲ ನಮ್ಮ ಫ್ರೆಂಡ್ ಶಿವಕುಮಾರ್ ಅಂತಿದ್ರು, ಅದು ಭಾಳ ಹಾಳೋಗಿ ಅಧ್ಯಯನ ಮಾಡಿ ಅವ್ರು ಈ ಕನ್ಕ್ಲೂಷನ್ ಬರೆದಿದ್ರು. ಇದ್ರ ಬಗ್ಗೆ ನಾಸ ಆಗಿ ಎಲ್ಲ ಬರ್ತಿದ್ರು ಅವರು. ಸರಿ ಸರಿ ಸರಿ. ಒಂದು ಈಗ ನೀವು ಹೇಳಿದ ರೀತಿಯಲ್ಲಿ ಇಲ್ಲಿ ಬರೆದಿರೋ ರೀತಿಯಲ್ಲಿ ಕ್ರಿಸ್ತ ಪೂರ್ವ ಜೊತೆಗೆ ಬುಧನ ಚಂದ್ರನ ತಮ್ಮ ಅಂತ ಕರೀತಾರೆ. ಹೌದು ಹೌದು, ಅದು ಬರೆದಿರಿ. ಕ್ರಿಸ್ತ ಪೂರ್ವ 2800, ಕ್ರಿಸ್ತ ಶಕ 2200 ಅಂದರೆ 5000 ವರ್ಷ ಆಯಿತು. 5000 ವರ್ಷಗಳಿಗೆ ಒಂದು ಸಾರಿ ಭೂಮಂಡಲದಲ್ಲಿ ಈ ಥರದ ಪ್ರಾಕೃತಿಕ ಅವಘಡಗಳು ಅಂದರೆ ದಟ್ ಮೀನ್ಸ್ ದಟ್ ಕಾಲ್ಡ್ ಪ್ರಳಯ ಅಂತಕ್ಕಂಥ ಸಂಭವಿಸುತ್ತೆ ಅಂತ ಮಾತನ್ನು ನೀವು ಹೇಳ್ತೀರಿ, ನೀವು ಬರೆದಿದ್ದೀರಿ ಕೂಡ. ಆದರೆ ಕೆಲವರು ಈ ನಮ್ಮ ದೇವಸ್ಥಾನಗಳಲ್ಲಿ ಮಂತ್ರೋಪದೇಶಗಳು ಮಾಡತಕ್ಕಂಥ ಸಂದರ್ಭದಲ್ಲಿ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭರತವರ್ಷೆ ಭರತಖಂಡೆ ಅಂತ ಹೇಳ್ಕೊಂಡು ಹೋಗ್ತಾರಲ್ಲ, ಕಲಿಯುಗದ ಆಯುಷ್ಯವು 432,000 ವರ್ಷ, ಅದು 4 ಪಾದಗಳ ಮೇಲೆ ನಿಂತಿದೆ, ಒಂದೊಂದು ಪಾದಗಳಿಗೂ 108,000 ವರ್ಷಗಳು. ನಾನು ಈಗ ಸತ್ಯಯುಗ ಬಂದ 4 ಪಾದದ ಮೇಲೆ ಇರುತ್ತೆ ಧರ್ಮ, ಕಲಿಯುಗದಲ್ಲಿ 1 ಪಾದದ ಮೇಲೆ ನಿಂತಿರುತ್ತೆ. ಭರತಖಂಡ ಅಂದ್ರೆ ಹಿಂದೆ ಇಲ್ಲಿ ಲೆಮೂರಿಯಾ ಅಂತ ಒಂದು ಕಾಂಟಿನೆಂಟ್ ಇತ್ತು, ಅದು ಮುಳುಗೋಗಿದೆ. ಅದಕ್ಕೆ ಪ್ರೂಫು ಸಿಕ್ಕಿದೆ ಜರ್ಮನ್ ಸೈಂಟಿಸ್ಟು ಹಿಂದೂ ಮಹಾಸಾಗರದಲ್ಲಿ ಕಂಡುಹಿಡಿದಾರೆ. ಹಿಂದೆ ಒಂದು ಕಾಂಟಿನೆಂಟ್ ಇತ್ತು ಭೂಮ, ಅದನ್ನು ಆಯ್ತಿಕ್ಕೆ ನಾವು ಭರತಖಂಡ ಅಂತ ಕರಿತಿದ್ವಿ ಅಂತ ಕಾಣುತ್ತೆ. ಅದಕ್ಕೆ ಭರತಖಂಡ ಜಂಬುದ್ವೀಪ, ಆವಾಗ ನಮ್ಮ ಇಂಡಿಯಾ ಜಂಬುದ್ವೀಪ ಆಗಿತ್ತು. ಅದು ನಿಮ್ಮ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೀನಿ, ಅದು ಬಂದು ನಮ್ಮ ಏಷ್ಯಾ ಖಂಡಕ್ಕೆ ಹೊಡೆದು ಹಿಮಾಲಯ ಉದ್ಭವ ಆಯಿತು. ಆಮೇಲೆ ಇದರಲ್ಲೇ ತಾವು ತಿಳಿಸಿದ ಪ್ರಾಚೀನ ಕಾಲದಲ್ಲಿ ಸಂಭವಿಸಿದ ಪ್ರಳಯಗಳು ಅಂತಕ್ಕಂಥ ಹೆಡ್ಲೈನಲ್ಲಿ ಮತ್ತೊಂದು ಅಂಶವನ್ನು ತಾವು ಇಲ್ಲಿ ಕ್ರೋಢೀಕರಿಸಿದ್ದೀರಿ. ಶೀಘ್ರದಲ್ಲಿಯೇ ಸಂಭವಿಸಲಿರುವ ಪ್ರಳಯದ ಹಿನ್ನೆಲೆಯಲ್ಲಿ ನಮ್ಮ ಪ್ರಾಚೀನ ಗ್ರಂಥಗಳನ್ನು ಅವಲೋಕಿಸಿದಾಗ ಹಿಂದೆಯೂ ಅನೇಕ ಬಾರಿ ಪ್ರಳಯ ಸಂಭವಿಸಿರುವುದು ಕಂಡುಬರುತ್ತದೆ ಅಂತ ಹೇಳ್ತಾ, ಭೂಮಿಯ ಕಕ್ಷ ಬದಲಾವಣೆಯು ಪ್ರತಿ 5,000 ರಿಂದ 10,000 ವರ್ಷಗಳೊಮ್ಮೆ ಸಂಭವಿಸುವುದಕ್ಕೆ ದಾಖಲೆಗಳು ಸಿಗುತ್ತವೆ ಅಂತ ಹೇಳಿದ್ದೀರಾ. ಹೌದು, ಅಂದರೆ ಕಕ್ಷ ಬದಲಾವಣೆ ಖಂಡಿತ ಆಗುತ್ತೆ. ಆಗುತ್ತೆ, ಕಕ್ಷ ಬದಲಾವಣೆ ಅಲ್ಲ ಧ್ರುವ ಬದಲಾವಣೆ ಆಗುತ್ತೆ ಅಂತ. ಸಿಗುತ್ತೆ, ಈಗ 5,000 ವರ್ಷಗಳಿಗೆ ಆಗಿತ್ತು. ಈಗ ರಾಮಾಯಣದಲ್ಲಿ ಹೇಳಿದ್ದು ಬುಧಗ್ರ ಇಲ್ಲಿ ಚೇಂಜ್ ಆಗಿತ್ತು ಅಂದರೆ ಅವಳು ರಾಮಾಯಣ ಆದಾಗಲೂ ಆದಮೇಲೂ ಪ್ರಳಯ ಆಗಿದೆ. ಕಕ್ಷೆಯೇನೋ ಅಥವಾ ಧ್ರುವ ಪಲ್ಲಟನೋ, ಅದು ಲಾಸ್ಟ್ ಕಲಿಯುಗ ಅದು ರಾಮಾಯಣ ನಡೆದಿದ್ದು. ಈ ಧ್ರುವ ಪಲ್ಲಟ ಅಥವಾ ಕಕ್ಷೆ ಬದಲಾವಣೆ ಇಂಥದ್ದೇನಾದರೂ ಸಂಭವಿಸಿದ್ರೆ ಆಗತಕ್ಕಂಥ ದುರಂತಗಳು ಏನು? ಉದಾಹರಣೆಗೆ ಇವತ್ತು ಸಮುದ್ರಗಳ ಜಾಗವನ್ನು ಭೂಮಿ, ಭೂಮಿಯ ಜಾಗವನ್ನು ಸಮುದ್ರ, ಏನಾದರೂ ಬದಲಾಗುತ್ತೆ ಆಗುತ್ತೆ, ಅದು ಅದ್ರಲ್ಲಿ ಬದಲಾಗುತ್ತೆ, ಭೂಮಿ ಒಳಗೋಗುತ್ತೆ, ಹೊಸ ಭೂಮಿ ಮೇಲ್ ಬರುತ್ತೆ. ಈಗ ಅಟ್ಲಾಂಟಿಕ್ಸ್ ಅಂತ ಇತ್ತು ಇದರಲ್ಲಿ, ಅಟ್ಲಾಂಟಿಕ್ ಸಮುದ್ರದಲ್ಲಿ ಅಮೆರಿಕನ್ ಕೋಸ್ಟ್ ಇದೆ, ಅದರದ್ದು ಕೆಲವು ಉಳಿದ ದ್ವೀಪಗಳೇ ವೆಸ್ಟ್ ಇಂಡೀಸು ಬಹಾಮಾಸ್ ಎಲ್ಲ ಅವೆಲ್ಲ ಈಗ ಅಟ್ಲಾಂಟಿಕ್ಸ್ ತಿರ್ಗ ಮೇಲ್ ಬರುತ್ತೆ ಅಂತ ಹೇಳ್ತಾರೆ. ಹೌದು ಹೌದು ಹೌದು, ಏಕೆಂದರೆ ಹಲವಾರು ಲೇಖನಗಳಲ್ಲಿ ಅದು ನಾನು ಕೂಡ ಓದಿದ್ದೀನಿ, ಅದು ಆ ಥರ ಸಂಭವಿಸುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇದರ ಒಂದು ಮಾಹಿತಿಗಳ ಇದರಲ್ಲಿ ನಾವು ಅದನ್ನು ಈಗ ಮತ್ಸ್ಯ ಪುರಾಣ ಅಂತ ನಾವು ಹೇಳ್ತೇವೆ ಬೈಬಲ್ನಲ್ಲಿ, ನೋವಾ ಸಾರ್ಕ್ ಅಂತ ಹೇಳ್ತಾರೆ. ಎಡಿಕರ್ ಕೆಸಿ ರೀಡಿಂಗ್ ಪ್ರಕಾರ 28,000 ವರ್ಷ ಕೆಳಗೆ ನಡೀತು ಅಂತ ಹೇಳ್ತಾನೆ. ಅದಕ್ಕೆ ಎರಡೂ ಹೆಚ್ಚು ಕಡಿಮೆ ಒಂದೇ ಥರ ಇದೆ. ಈ ಥರದ್ದು ಪ್ರಪಂಚದಲ್ಲಿ ಸುಮಾರು 7,000 5,000 ಉಲ್ಲೇಖನಗಳಿದೆ ಇದ್ರ ಬಗ್ಗೆ, ಈ ಮತ್ತೆ ಯಾವ ಥರ ಇದ್ರ ಬಗ್ಗೆ.
ಆಮೇಲೆ ಸೂರ್ಯನ ಸುತ್ತು ಸುತ್ತುತ್ತಾ ಇರತಕ್ಕಂಥ ಈ ಭೂಮಿಯ ಚರಿತ್ರೆಯಲ್ಲಿ ಅನೇಕ ವಿಸ್ಮಯಕರ ಘಟನೆಗಳು ಸಂಭವಿಸಿವೆ ಅಂತ ಹೇಳ್ತಾ ಭೂಮಿಯ ವಾಲುವಿಕೆಯಿಂದಾಗಿ ಭೂಮಿಯ ತಿರುಗುವಿಕೆಯಲ್ಲಿ ವ್ಯತ್ಯಾಸವಾಗಿರುವುದು ಕಂಡುಬರುತ್ತದೆ ಅಂತ ಬರೆದಿದ್ದೀರಾ. ಇದು ಸೈಂಟಿಫಿಕ್ಕಾಗಿ ಹಲವಾರು ಲೇಖನಗಳಲ್ಲೂ ಕೂಡ ಓದಿದ್ದೀವಿ. ಅಂದರೆ ಭೂಮಿಯ ಭೂಮಂಡಲದ ಮೇಲೆ ಇರತಕ್ಕಂಥ ಬಹಳಷ್ಟು ಪ್ರಾಕೃತಿಕ ಸಂಪತ್ತುಗಳನ್ನು ಮನುಷ್ಯನ ಸುಖಕ್ಕಾಗಿ ಮನುಷ್ಯ ಭೂಮಿನ ಬಗದಾಕ್ಬಿಟ್ಟಿದೆ. ಸುಖದ ಎಲ್ಲ ಕಡೆ ಸುತ್ತಮುತ್ತಲೂ ಇರತಕ್ಕಂಥ ಬೆಟ್ಟ ಗುಡ್ಡಗಳನ್ನೆಲ್ಲ ಅಗದು ಬಗ್ದು ಏನಾಗಿದೆ ಅಂತ ಒಂದು ವರ್ಷದ ಮಳೆ ಎರಡು ದಿವಸದಲ್ಲಿ ಒಂದು ವರ್ಷ ಸುರಿತಾ ಇದೆ. ಕಾರುಗಳು ಬೋಟ್ ತೇಲ್ತಾ ಇದೆ, ಅಲ್ಲಿ ಕ್ಯಾಶಿನ ಆಗಿದ್ದನ ಎಲ್ಲ ಮುಳುಗೋಗಿದೆ. ನಿನ್ನೆ ಕೂಡ ಅಬುದಾಬಿಯಲ್ಲಿ ಅದು ಹೇಳಿ ಕೇಳಿ ಮರುಭೂಮಿ ಅಬುದಾಬಿಯಲ್ಲಿ ಸುರಿದಂತಹ ಭಯಂಕರವಾದ ಮಳೆ, ವರ್ಷದಲ್ಲಿ ಸುರಿಬೇಕಾದ ಮಳೆ ಎರಡೇ ದಿವಸದಲ್ಲಿ ಸುರಿದ ಪರಿಣಾಮ ಅಮೆರಿಕದಲ್ಲಿ ಆಸುಬಾಸ್ತಲ್ಲೂ ನಿನ್ನೆ ಅದೇ ಥರ ಮಳೆ ಬಿದ್ದಿದೆ. ಕೆಂಟುಕಿನಲ್ಲೂ ಮಳೆ ಬಿದ್ದು 30 ಜನ ಸತ್ತೋಗಿದ್ದಾರೆ. ಕಂಡು ಕೇಳಿದಂಥ ಘಟನೆ ಅಂತ ವಿವರಿಸ್ತಾ ಇದ್ದಾರೆ ಟಿ ವಿನಲ್ಲಿ. ಭೂಮಿ ತಿರುಗೋದ್ರಲ್ಲಿ ವ್ಯತ್ಯಾಸ ಆಗ್ತಿರೋದಕ್ಕೆ ಕಾರಣ ನನ್ನ ಪ್ರಶ್ನೆ ಅದಕ್ಕಾಗ್ತಿರೋದಕ್ಕೆ ಕಾರಣ ಪ್ರಕೃತಿಯಲ್ಲಿ ಇರತಕ್ಕಂಥ ನಾನಾ ಥರದ ವಸ್ತುಗಳನ್ನು ಮನುಷ್ಯ ತನ್ನ ಸುಖಕ್ಕಾಗಿ ತನ್ನ ಕಾಲಮಾನದಲ್ಲಿ ತಂದು ಹಾಕ್ಕೊಂಡಿದ್ದೇನೆ ವ್ಯತ್ಯಾಸಕ್ಕೆ ಕಾರಣನ. ಹೌದು, ಅದೊಂದು ಕಾರಣ. ಜೊತೆಗೆ ಈ ಭೂಕಂಪನಗಳು ಎಂಥದ್ದು ಜಪಾನ್ ಭೂಕಂಪ ಆಯ್ತಲ್ಲ 2011 ಅವಾಗ ಕಕ್ಷೆ ತಿರುಗೋದ್ರಲ್ಲಿ 0.4 ಸೆಕೆಂಡ್ ಏನೋ ಕಮ್ಮಿ ಆಗಿದೆ. ಈ ಥರ ದೊಡ್ಡ ದೊಡ್ಡ ಭೂಕಂಪ ಆದಾಗ ವ್ಯತ್ಯಾಸ ಆಗುತ್ತೆ, ಬಟ್ ನಮಗೆ ಸ್ಮಾಲ ಕಾಣಿಸ್ಬೋದು. ಹೀಗೆ ಒಂದ್ರ ಮೇಲೆ ಒಂದು ಆಗ್ತಾ ಹೋದರೆ ಅದು ಯಾವುದು ಎಲ್ಲಿಗೆ ಹೋಗುತ್ತೋ ಯಾರಿಗೆ ಗೊತ್ತು. ಸೊ ಮನುಷ್ಯನ ಈ ಒಂದು ಕೆಲವು ನಿರ್ಧಾರಗಳಿಂದಾಗಿ ಸೂರ್ಯನನ್ನು ಸುತ್ತತಕ್ಕಂಥ ಭೂಮಿ ಹೆಚ್ಚು ಕಡಿಮೆ ಒಂದು 55 ಸೆಕೆಂಡ್ ಏನೋ ತಡ ಮಾಡಿದೆ, ಅಂದರೆ 1 ನಿಮಿಷ ತಡ ಮಾಡಿದೆ ಅಂತಕ್ಕಂಥ ವೈಜ್ಞಾನಿಕ ಅಂಗಡಿ. 74 ಇಲ್ಲಿವರೆಗೆ 28 ಸೆಕೆಂಡ್ ಸ್ಲೋ ಆಗಿದೆ. 28 ಸೆಕೆಂಡ್ ಕಂಪೇರ್ ಮಾಡಿದ್ರೆ ಏನೋ ಇಲ್ಲ. ಇದೇಗೆ ಅಂದರೆ ಒಂದು ಏರೋಪ್ಲೇನ್ ಹಾರ್ತಿರುವಾಗ 600 ಮೈಲಿ ಸ್ಪೀಡ್ ಇದ್ದರೆ ಒಂದು 100 ಮೈಲಿ 200 ಮೈಲಿ ಹೆಚ್ಚು ಕಡಿಮೆ ಆದರೂ ಏನಾಗಲ್ಲ. ಬಟ್ ಅದು ಲ್ಯಾಂಡ್ ಆಗಬೇಕಾದ್ರೆ 180-160 ಮೈಲಿ ಸ್ಪೀಡ್ ಇರಬೇಕು. ಅಲ್ಲಿ 1-2 ಮೈಲಿ ಹೆಚ್ಚು ಕಡಿಮೆ ಆದರೂ ಏರೋಪ್ಲೇನು ಬಿದೋಗುತ್ತೆ. ಸರಿ ಸರಿ, ಆ ಥರ ಇದು ಹೇಳೋಕ್ಕಾಗಲ್ಲ ಯಾವಾಗ ಇದಾಗತ್ತೆ ಅಂತ. ಓಕೆ 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 ಓಕೆ. ಬಹಳಷ್ಟು ಸೂರ್ಯನ ಪಾತ್ರ ಅಂದರೆ ಆಶ್ಚರ್ಯಕರವಾದ ವಿಷಯ ಅಂತಂದರೆ ನಮ್ಮ ಪುರಾಣಗಳಲ್ಲಿ ಮಾನವ ಜನಾಂಗವು ಎದುರಿಸಿದ ಭೀಕರ ಘಟನೆಗಳಲ್ಲಿ ಸೂರ್ಯನ ಪಾತ್ರವು ಬಹಳಷ್ಟಿರುವುದು ಉಲ್ಲೇಖವಾಗಿದೆ. ಪ್ಲೇಟೋವಿನ ಬರವಣಿಗೆಯಲ್ಲಿ ಭೂಮಿಯಲ್ಲಿ ಅನೇಕ ಬಾರಿ ಸಂಭವಿಸಿದ ದುರ್ಘಟನೆಗಳ ಬಗ್ಗೆ ಎಚ್ಚರಿಕೆಯ ವಿಷಯಗಳು ಕಂಡು ಬಂದಿದೆಯೇ ಅಂತ ಬರೆದಿದ್ದೀರಿ. ಅಂದರೆ ಇಲ್ಲಿ ಏನು ಆ ಥರದ್ದು ಅಂಶಗಳು ಅಡಗಿದೆ ಅಂತಕ್ಕಂಥದ್ದು ಜನತೆಗೆ ಗೊತ್ತಾಗಬೇಕದು. ಅದು ಡೀಟೇಲ್ ಪ್ಲೇಟೋ ವರ್ಕ್ಗಳನ್ನು ಅಧ್ಯಯನ ಮಾಡಿದ್ರೆ ಸಿಗುತ್ತೆ. ನನಗೆ ಸಿಕ್ಕಿದೆಯೋ ಹಾಕಿ. ಸರಿ, ಗೊತ್ತಿದೆ ಪಾಪ. ಏನಂದರೆ ಅದು ನಿಮ್ಮ ಬಾಯಲ್ಲಿ, ಯಾಕೆಂದರೆ ಈ ಪುಸ್ತಕ ಓದಿದ ಎಲ್ಲ ವೀಕ್ಷಕ ಬಂಧುಗಳಿಗೆ ಸಂಪೂರ್ಣ ಮಾಹಿತಿ ಇದರಲ್ಲಿ ಲಭ್ಯ ಇದೆ. ತಾವು ಬರೆದಿರೋ ಪ್ರಳಯ ಪುಸ್ತಕದಲ್ಲಿ ಇದನ್ನು ಜನ ಮನಸ್ಸಿಟ್ಟು ಓದಬೇಕು. ಆಮೇಲೆ ಒಂದು ಪುಟವನ್ನು ತೆಗೆದರೆ ಪುಸ್ತಕವನ್ನು ಕೆಳಗಡೆಯೋದಕ್ಕೆ ಮನಸ್ಸೇ ಬರೋದಿಲ್ಲ. ಇದು ಭಾಳಷ್ಟು ಜನ ಈಗ ಪುಸ್ತಕ ತೊಗೊಂಡಿರ್ತಕ್ಕಂಥವರು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ನಿಮಗೆ ಕೇಳಿ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಬಟ್ ಒಂದು ಕೆಲವು ಪ್ರಶ್ನೆಗಳನ್ನು ನಾನು ಜನತೆಯ ಉದ್ದೇಶದಿಂದ ಕೇಳಬೇಕಾಗಿದೆ. ಇಲ್ಲಿ ಶ್ರೀರಾಮಚಂದ್ರನ ಜಾತಕವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀರಿ. ಹೌದು, ಜಾತಕವನ್ನು ಮೆನ್ಷನ್ ಮಾಡಿದ್ದೀರಿ. ಅದರ ಬಗ್ಗೆ ಈಗ ತಾವು ಮಾತಾಡ್ತಾ ಹೇಳಿದ್ರಿ, ಚಂದ್ರ ಒಬ್ಬ ಅಲ್ಲ, ಬುಧಗ್ರಹ ಕೂಡ ಚಂದ್ರ ಜಾತಕ ಕೊಟ್ಟಿದ್ದೀನಿ. ಅವರು ಶಿವಕುಮಾರ್ ಅನ್ನೋರು ಇದು ಮಾಡಿದ್ರು. ಮಿಕ್ಕಿದ್ದು ಜ್ಯೋತಿಷಿಗಳು ಅದು ಬುಧ ಇದಾಗಿತ್ತು ಅನ್ನೋದನ್ನು ನಂಬದವರು ಜಾತಕನ ತಿದ್ದಿ ಬೇರೆ ಜಾತಕ ಪಬ್ಲಿಷ್ ಮಾಡಿದ್ದಾರೆ. ಪ್ರಗತಿ ಹಿನ್ನೆಲೆಯ ದುರಂತಗಳು ಅಂತ ಹೇಳಿ ಒಂದು ಹೆಡ್ಲೈನ್ ಕೊಟ್ಟಿದ್ದೀರಿ. ಪ್ರಕೃತಿಯ ಬೆಳೆಗಳನ್ನು ವಿಕೃತಗೊಳಿಸಿ ಮನುಷ್ಯ ಮಾಡಿಫೈಡ್ ಅದನ್ನು ವಚನವನ್ನು ಕನ್ನಡದಲ್ಲಿ ಜನತೆಗೆ ವೀಕ್ಷಕರಿಗೆ ಹೇಳ್ಬಿಡ್ತೀನಿ. ಪ್ರಕೃತಿಯ ಬೆಳೆಗಳನ್ನು ವಿಕೃತಗೊಳಿಸಿ GM ಆಹಾರ ಬ್ರಾಕೆಟಲ್ಲಿ ಹಾಕಿದ್ದೀರಿ, ಸಾವಿರಾರು ರೋಗಗಳನ್ನು ತರುವರು. ವಿಚಿತ್ರವಾದ ರೋಗಗಳು ವೈದ್ಯರನ್ನು ಧೃತಿಗೆಡಿಸಿ ಅಂತ್ಯ ಕಾಣದ ಪ್ರಜೆಗಳು ಸಾಯುವರು. ಇವತ್ತಾಗ್ತಾ ಇದೆ ನೋಡಿ, ಇವತ್ತು ಯಾವುದೋ ಪ್ರಾಣಿ
ಜೆನೆಟಿಕ್ ಇದನ್ನು ತೆಗೆದ್ಬಿಟ್ಟು ಅಕ್ಕಿ ಬೇಳೆ ಹಾಕ್ಬಿಟ್ಟು ವೃದ್ಧಿ ಮಾಡ್ತೀವಿ ಅಂತ ಮಾಡ್ತಾರೆ. ಇದ್ರನ್ನ ತೆಗೆದು ಅದಕ್ಕೆ ಹಾಕ್ತಾರೆ. ಇದು ನೇಚರಲ್ಲಿ ಯಾತಕ್ಕೆ ಈ ಥರ ಒಂದೇ ಥರ ಈಗ ಬಾಳೆಹಣ್ಣು ಬೆಳಿಗ್ಗೆ ಇರಬೇಕು ಅಂತ ಅದನ್ನು ಹಸಿರು ಕೆಂಪು ಮಾಡಿದ್ರೆ ಅದು ಒಳಗೆ ಆಲ್ಟ್ರ್ ಆಗುತ್ತೆ, ನಮ್ಮ ಬಾಡಿಗೆ ಸೂಟ್ ಆಗೋಲ್ಲ. ಅರ್ಥ ಮಾಡ್ಕೊಳ್ಕೊ, ನಾನೇನೋ ಮಾಡ್ತಾಯಿದ್ದೀನಿ ಹೊಸ ಸಂಶೋಧನೆ ಅನ್ಕೊಂಬಿಟ್ಟು ಇದಕ್ಕೆ ಅದು ಅದಕ್ಕೆ ಇದನ್ನು ಸೇರಿಸ್ತಾ ಹೋದರೆ ಬರಬಾರ್ದು ಕಾಯಿಲೆಗಳು ಬಂದೇ ಬರುತ್ತೆ. ಜೆನೆಟಿಕ್ ಇಂಜಿನಿಯರಿಂಗು ಸುಮ್ಮನೆ ನಾವು ಅಂತೀವಿ ಏನೋ ಕಂಡು ಹಿಡಿದ್ಬಿಡಿದ್ವಿ ಏನೋ ಮಾಡಿದ್ದೀವಿ, ಅದೇನೂ ಇಲ್ಲ. ಯು ಆರ್ ಗೋಯಿಂಗ್ ಅಗೇನೆಸ್ಟ್ ನೇಚರ್, ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೇವೆ ನಾವು. ಅದು ಈಗ ಕೆಲವು ಅಮೇರಿಕಾದ ಕೆಲವು ಕಂಪನಿಗಳೇನಿದೆ, ಕೆಲವು ಕಂಪನಿಗಳು ಆ ದಿಕ್ಕಲ್ಲಿ ವಿಶ್ವದ ದಿಕ್ಕನ್ನು ಅವು ತಪ್ಪಿಸ್ತಾ ಇದ್ದಾವೆ ಅಂತಕ್ಕಂಥ ಆರ್ಟಿಕಲ್ಸ್ನು ಕೂಡ ನಾವು ಓದಿದ್ದೀವಿ. ಹೌದು, ಬೇಕಾದಷ್ಟು ಆಹಾರದ ಒಂದು ಮೂಲ ಬೀಜಗಳೇನಿದೆ ಬೀಜಗಳನ್ನು ಅವರು ಬೇರೆ ಥರದ ಜೀನ್ಸನ್ನು ಕ್ರಾಸ್ ಮಾಡಿ, ಯಾಕಂದರೆ ಬೀಜ ಬೇಕು ಅಂತ ಮೊದಲಾದರೆ ರೈತ ತನ್ನ ಬೀಜ ತಾನೇ ಬೆಳ್ಕೋತಿದ್ದ ಮಾಡ್ತಿದ್ದ, ಅವನಿಗೆ ಖರ್ಚಿರಲಿಲ್ಲ. ಈಗ ಎಲ್ಲ ಕಂಪನಿಗಳ ಹತ್ರ ಹೋಗಿ ಇವರು ಸೋಮೇರಿಗಳು ಅದು ತಮ್ಮ ಬೀಜ ತಾವೇ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕಂಪ್ನಿ ಹತ್ರ ಕೊಂಡ್ಕೊಂಡು ಏನಾಗ್ತಿದೆ, ಅರ್ಧ ಕಡಿಮೆ ಬೀಜ ಬರ್ತಾ ಇದೆ, ಇನ್ನು ಅರ್ಧ ಜೆನೆಟಿಕಲಿ ಮಾಡಿ ಬೀಜ ಬರ್ತಾ ಇದೆ. ನಿಜ ನಿಜ ನಿಜ, ಆ ಥರದ ಬೀಜಗಳಿಂದ ಬೆಳೆದಂತಹ ತರಕಾರಿಗಳು ಧಾನ್ಯಗಳು ದವಸ ಧಾನ್ಯಗಳು ಇವತ್ತು ಮನುಷ್ಯರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದು ಸುತ್ತಮುತ್ತಲು ನೋಡ್ತಾ ದಿನ ಎಲ್ಲ ಎಲ್ಲಿ ನೋಡಿದ್ರು ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ, ಉದರ ಇದು ಇಂಟೆಸ್ಟೈನ್ ಕ್ಯಾನ್ಸರ್ ತುಂಬ ಜಾಸ್ತಿ ಆಗ್ತಾಯಿದೆ. ಈ ಕ್ಯಾನ್ಸರ್ಗೆ ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಡ್ತಾಯಿದೆ, ಅದು ಹೆಂಗಸರಿಗೆ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಭೂಮಿ ತಾಯಿ ಹೆಂಗಸು, ಭೂಮಿ ತಾಯಿ ನಾವು ಮಾಡ್ತಿರೋ ಅನಾಚಾರ ಅತ್ಯಾಚಾರಗಳನ್ನು ಈ ಹೆಂಗಸರ ಕ್ಯಾನ್ಸರ್ ಬರೋ ಮುಖಾಂತರ ಅದು ಜನಗಳಿಗೆ ಎಚ್ಚರಿಕೆ ಕೊಡ್ತಿದೆ ಅಂತ ಕೆಲವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹೌದು, ನಿಜ ನಿಜ. ಅಂದರೆ ಅದನ್ನು ಬ್ರಹ್ಮಯ್ಯನವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರತಕ್ಕಂಥ 500 ವರ್ಷ ಕೆಳಗೆ ಹೇಳಿದ್ದಾರೆ ಈ ಥರ ಮಾಡ್ತೀರಾ ಅಂತ ಲೆಕ್ಕ ಹಾಕೊಳ್ಳಿ. ಅವರು ಬ್ರಹ್ಮಯ್ಯನವರು ತೆಲುಗಲ್ಲಿ ಬರೆದಿರತಕ್ಕಂಥ ವಚನಗಳಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಕೃತಿ ಪಂಟಲನ್ನು ವಿಕೃತಂಬುಗ ಚೇಸಿ, ಪ್ರಕೃತಿ ಬೆಳೆಗಳನ್ನು ವಿಕೃತ ಮಾಡಿ ವೇಲಾದಿ ರೋಗಾಲನ್ನು ತೆಚ್ಚೇರಯ್ಯ, ಸಾವಿರಾರು ರೋಗಗಳನ್ನು ತರ್ತಾರೆ. ವಿಚಿತ್ರ ರೋಗಗಳು ವೈದ್ಯರನ್ನು ಅಂದರೆ ಈ ಡಾಕ್ಟರ್ಗಳನ್ನೇ ಕನ್ಫ್ಯೂಸ್ ಮಾಡುತ್ತೆ, ವೈದ್ಯರಿಗೂ ಅಂಧಕ, ವೈದ್ಯರಿಗೆ ಆಗ್ತಾ ಇದೆ. ಹೌದು, ವೈದ್ಯರ ಲೆಕ್ಕಾಚಾರಕ್ಕೂ ಸಿಗದೆ ಜನಗಳು ಅಂತ್ಯ ಕಾಣ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವಲ್ಲ. ಖಂಡಿತ ಖಂಡಿತ ಖಂಡಿತ, ಅದನ್ನು ಆಲ್ರೆಡಿ ಆ ವಚನಗಳಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ಕೂಡ ವೈಜ್ಞಾನಿಕವಾಗಿ ನೀವು ಇದರಲ್ಲಿ ಪುಸ್ತಕದಲ್ಲಿ ಚಿತ್ರಿಸಿದ್ದೀರಾ. ಜನ ಅದನ್ನು ಓದಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಾವು ಏನು ಆಹಾರ ಮಾಡಿ ತಿಂತಾ ಇದ್ದೀವಿ, ಈ ಆಹಾರ ಎಂಥದ್ದು, ಇದಕ್ಕೆ ಯಾವ ಜೀನ್ಸನ್ನು ಕ್ರಾಸ್ ಮಾಡಿ, ಇವತ್ತು ನೋಡಿ ಮಾರ್ಕೆಟ್ ಮಾಡೋಕ್ಕಾಗಲ್ಲ. ಇತ್ತು ಮಾರ್ಕೆಟ್ನ ಏನು ಸಿಗುತ್ತೋ ಅದು ತೊಗೊಂಡು ತಿನ್ನಬೇಕು. ಇರೋದರಲ್ಲೇ ಗೊತ್ತಿರೋ ಒಂದು ಎರಡು ಅಂಗಡಿಯಿಂದ ತರಬೇಕು, ಅವ್ರು ತರೋದು ಅವ್ರಿಗೂ ಗೊತ್ತಿರೋಲ್ಲ ಎಲ್ಲಿಂದ ತರ್ತಾರೆ ಏನಂತ. ಈಗ ಎಂಥದ್ದು ಇದು ರಾಸಾಯನಿಕ ಗೊಬ್ಬರ ಹಾಕಿದೆ ಇದು ಬೆಳೆ ಬೆಳೀತೀವಿ ಅಂತ ಹೇಳ್ತಾರೆ, ಬಟ್ ನಿಮ್ಮ ಪಕ್ಕದ ಫೀಲ್ಡ್ನಲ್ಲಿ ರಾಸಾಯನಿಕ ಗೊಬ್ಬರ ಆರ್ಟಿಫಿಷಿಯಲ್ ಮೆನ್ಯೂರ್ ಹಾಕಿ ಬೆಳೆದ್ರೆ ಅದು ನಿಮಗೆ ಬಂದು ತಲುಪುತ್ತೆ ಅಂತ ಕ್ರಾಸ್ ಬ್ರೀಡ್ ಆಗಿ ಆಗುತ್ತೆ, ಸೇರ್ಕೊಳ್ಳೇ ಸೇರಿಕೊಳ್ಳುತ್ತೆ. ಖಂಡಿತ. ಇನ್ನೊಂದು ಭಾಳ ಇಂಪಾರ್ಟೆಂಟು ಅಂದರೆ ಈ ಮೊಬೈಲಿಂದ ಜೈನುಗಳು ಭಾಳ ಪ್ರಪಂಚದಲ್ಲಿ ಎಲ್ಲ ಕಡೆ ಹೊರಟೋಗ್ತದೆ. ಅಮೇರಿಕಾದಲ್ಲಿ 24 ಸ್ಟೇಟ್ನ ಜೈನೇ ಇಲ್ಲ. ಇದು ಕ್ಯಾಲಿಫೋರ್ನಿಯಾದಲ್ಲಿ ಇದು ಬಾದಾಮಿನ ಬೆಳೆಸಬೇಕಾದ್ರೆ ಅದಕ್ಕೆ ಅದಕ್ಕೆ ಇದು ಪರಾಗಸ್ಪರ್ಶ ಮಾಡಬೇಕು ಅಂದರೆ ದಿನಕ್ಕೆ $150 to $500 ಕೊಟ್ಟು ಜೈನ್ ನೋಡ ಅಂತ ಬೇರೆ ಸ್ಟೇಟಿಂದ ತರಿಸಿ ಪರಾಗಸ್ಪರ್ಶ ಮಾಡ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, ಇದು ಒಂದು ದೇಶ ಅಲ್ಲ, ಎಲ್ಲ ದೇಶದಲ್ಲೂ ಜೈನುಗಳು ಹೊರಟೋಗ್ತಾ ಇದೆ ಇದು ಮೊಬೈಲ್ ಆಗ್ತಿರೋ ಪರಿಣಾಮ. ಹೌದು ಹೌದು, ಯಾರೋ ಅರ್ಥ ಮಾಡ್ಕೋತಿಲ್ಲ, ಸುಮ್ಮನೆ ಮಾತಾಡ್ತೀವಿ ಮತ್ತು ಅದರಿಂದ ಆಗ್ತಿರೋ ಕೆಟ್ಟ ಪರಿಣಾಮ ಯಾರೂ ಯೋಚಿಸ್ತಿಲ್ಲ. ಒಂದು ಇತ್ತೀಚಿನ ದುರಂತದ ಸಂಗತಿ ಅಂತ ಹೇಳಿದ್ರೆ,
ಈ ಅಮೆರಿಕದ ಮಾನ್ಸೆಂಟೊ ಕಂಪನಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಕೆಲವು ಕೆಂಪು ಮೂಲಂಗಿಯ ಬೀಜಗಳಿಂದ ಬೆಳೆದಂತಹ ಕೆಂಪು ಮೂಲಂಗಿಯನ್ನು ಇಲಿಗಳ ಸಂತಾನ ಹರಣಕ್ಕೆ ಬಳಸ್ತಿದ್ದಂತಹ ಮೂಲಂಗಿ ಮಾನವರ ಮಾರುಕಟ್ಟೆಗೆ ತಲುಪಿದೆ. ಮನುಷ್ಯರು ಆ ಒಂದು ಇದನ್ನು ತಿಂತಾ ಇದ್ದಾರೆ ಅಂತಂದರೆ ಎಂತಹ ದುರಂತಗಳು ಸಂಭವಿಸ್ಬೋದು ಅಂತಕ್ಕಂಥದ್ರ ಒಂದು ಚೂರು ಕೂಡ ಕಂಪನಿಗೆ ದುಡ್ಡು ಬರಬೇಕು, ಬ್ಯಾಲೆನ್ಸ್ ಶೀಟ್ ತೋರಿಸ್ಬೇಕು, ಶೇರ್ ಹೋಲ್ಡರ್ಗೆ ಎಷ್ಟು ಡಾಲರ್ ಕೊಡಬೇಕು, ಅದು ನೋಡ್ತಾರೆ ಹೊರತು ಜನ ಸತ್ರನ್ನು ಬಿಟ್ಟರೆ ನಮಗೇನು ಬೇಕಾಗಿದೆ ಅಂತ ಆ ಥರ ಒಂದು ಯಾವುದೋ ಒಂದು ಧೋರಣೆ ದುರಂತಗಳಿಗೆ ಕಾರಣ ಆಗ್ತಾ ಇದೆ. ಇದರಲ್ಲೂ ವಿಶೇಷವಾಗಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರ್ತಕ್ಕಂಥ ಒಂದು ಇವತ್ತಿನ ಸನ್ನಿವೇಶಕ್ಕೆ ವಿಶ್ವದಲ್ಲಿ ಇವತ್ತಿನ ಸನ್ನಿವೇಶಕ್ಕೆ ಸರಿಹೊಂದುವಂತಹ ಒಂದು ವಚನವನ್ನು ಅವರಿಗೆ ಹೇಳಿದರೆ ಇಂದಿನ ಘಟನೆಗಳು ಮುಂಬರಲಿರುವ ಪ್ರಳಯದ ಸೂಚನೆ ಅಂತ ತಾವು ಹೆಡ್ಲೈನ್ ಕೊಟ್ಟು ಬರೆದಿದ್ದೀರಿ. ಅಂತ್ಯವಿಲ್ಲದ ಬೆಲೆಗಳು ಆಕಾಶಕ್ಕೆ ಏರುವವು, ಹಸಿವು ಸಾವುಗಳು ಹೆಚ್ಚಾಗುವು, ಆತ್ಮಹತ್ಯೆಗಳಿಂದಲೂ ಕಳ್ಳತನಗಳಿಂದಲೂ ದೇಶವು ಅಲ್ಲೋಲ ಕಲ್ಲೋಲವಾಗುವುದು. ಇವತ್ತು ಆಗ್ತಾ ಇದೆ, ಲಿಟ್ರಲ್ಲಿ ನಡೀತಾ ಇದೆ. ಅಂತ್ಯವಿಲ್ಲದ ಬೆಲೆ ಅಂದರೆ ಅದು ಸರ್ಕಾರನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸರ್ಕಾರ ಏನು ಮಾಡ್ತಾ ಇದು ಪ್ರಪಂಚದ ಎಲ್ಲ ಕಡೆ ಬೆಲೆಗಳು ಜಾಸ್ತಿ ಆಗ್ತಿದೆ. ಸುಮ್ಮನೆ ಟಿ ವಿನಲ್ಲಿ ಕೂತ್ಕೊಂಡು ಕಾಮೆಂಟ್ ಮಾಡೋದು ಭಾಳ ಈಸಿ. 100 ರೂಪಾಯಿ ಪೆಟ್ರೋಲ್ ಆಯಿತು, ನಮ್ಮ ದೇಶದಲ್ಲಿ ಏನು ಮಾಡ್ತಿದೆ ಸರ್ಕಾರ ಅಂತ ಕೂಗ್ತಾರೆ. ಅದೇ ಅಮೆರಿಕದಲ್ಲಿ ನೋಡಿ 120 ರೂಪಾಯಿ 130 ರೂಪಾಯಿ ಆಗಿದೆ ಲೀಟ್ರ್. ಅಲ್ಲಿ ಟ್ಯಾಕ್ಸ್ ಇಲ್ಲ ಇದ್ದೇನೆ. ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ನಮ್ಮ ಮೋದಿ ಹೋಗಿ ರಷ್ಯಾ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಬಂದು ಹೊರಗಡೆ $100 ಇದ್ದೆ, ಇವರು $60 ಏನೋ ತಂದು ನಮಗೆ ಕಮ್ಮಿ ಬೆಲೆ ಕೊಡ್ತಿದ್ದಾರೆ. ಅದನ್ನು ಯೋಚಿಸ್ಬೇಕು ನಾವು. ಸುಮ್ಮನೆ ಕಾಮೆಂಟ್ ಮಾಡೋದು ಭಾಳ ಈಸಿ. ಹೌದು ಹೌದು. ಈ ಒಂದು ಕಾರಣದಿಂದಾಗಿ ಈಗಾಗಲೇ ನೋಡ್ತಾ ಇದ್ದೀವಿ ವಿಶ್ವಾದ್ಯಂತ ಭಾರತ ದೇಶಾದ್ಯಂತ 1-2-3 ರಾಜ್ಯಗಳನ್ನು ಬಿಟ್ಟರೆ ಮಿಕ್ಕೆಲ್ಲ ರಾಜ್ಯಗಳಲ್ಲೂ ಭಯಾನಕವಾದ ಪ್ರವಾಹಗಳು ಉಂಟಾಗಿ ಭೂಮಿಯೆಲ್ಲ ನೀರಿನಲ್ಲಿ ಮುಳುಗಿ ಕೂತಿದೆ. ಆ ಮುಳುಗಿ ಕೂತಿರ್ತಕ್ಕಂಥ ಆ ಭೂಮಿಯಲ್ಲಿ ಈ ವರ್ಷ ಬೆಳೆ ಅಂತೂ ಖಂಡಿತ ಇಲ್ಲ. ಒಂದು ಕ್ರಾಪ್ ಆಗುತ್ತೆ ಪರವಾಗಿಲ್ಲ, ಬಟ್ ನೀರು ಇರುತ್ತಲ್ಲ ಡ್ಯಾಮ್ನಲ್ಲಿ ನೆಕ್ಸ್ಟ್ ಕ್ರಾಪ್ ಬರುತ್ತೆ ನಿಮಗೆ. ಅಲ್ಲ ಇರುತ್ತೆ, ಬಟ್ ಒಂದು ವರ್ಷದ ಬೆಳೆ ಹಾಳಾಯಿತು. ಒಂದು ವರ್ಷದಲ್ಲಿ ಈಗೆಲ್ಲ 3-6 ತಿಂಗಳಿಗೆಲ್ಲ ಬೆಳೆ ಬರುತ್ತಲ್ಲ. ಬರುತ್ತೆ, ಒಂದು ಬೆಳೆ ಹೋದ್ರೆ ಇನ್ನೊಂದು ಬೆಳೆ ಬರುತ್ತೆ. ಹೇಗೋ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಸದ್ಯಕ್ಕೆ ನಡೀತಾ ಇದೆ, ಮುಂದಕ್ಕೆ ಅದು ಭಾಳ ಕಷ್ಟ ಆಗುತ್ತೆ. ಆಗತ್ತೆ ಆಗತ್ತೆ, ಖಂಡಿತ ಆಗತ್ತೆ. ಅದರಿಂದ ಈ ಒಂದು ಆತ್ಮಹತ್ಯೆಗಳು, ಕಳ್ಳತನಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಇವತ್ತು ನಾವು ಬೆಂಗಳೂರು ಮಹಾನಗರದಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ನಡ್ಕೊಂಡು ಹೋಗ್ತಿದ್ದ ಮಹಿಳೆಯ ಮೇಲೆ ದೋಚಿ ಚಿನ್ನ ಬನ್ನ ಎಲ್ಲ ದೋಚ್ಕೊಂಡು ಹೋಗೋದು, ಆಡು ಹಾಗಲೇ ಜನಗಳನ್ನು ಲೂಟಿ ಮಾಡ್ತಕ್ಕಂಥ ಚಿತ್ರಣಗಳು ಈಗಲೇ ಕಾಣಿಸ್ಕೊಳ್ತಾ ಇದೆ. ಈ ಅಭಾವ ತೀವ್ರವಾದಾಗ ಒಂದು ಈಗ ದೋಚೋದು ಏನಂದ್ರೆ ಹಿಂದಿನ ಕಾಲದಲ್ಲಿ ಹೊಟ್ಟೆಪಾಡಿ ಕದೀತಾ ಇದ್ರು. ಇವತ್ತು ಶೋಕಿಗೆ ಮೋಟರ್ ಬೈಕ್ನಲ್ಲಿ ಬಂದು ಕಾರ್ನಲ್ಲಿ ಬಂದು ಚಿನ್ನ ಸರ ಕದೀತಾರೆ. ಅದು ಹೊಟ್ಟೆಪಾಡು ಅಲ್ಲ, ಅದು ಅದು ಮೋಜು ಮಸ್ತಿಗೋಸ್ಕರ ಮಸ್ತಿಗೋಸ್ಕರ ಮಾಡ್ತಿರ್ತಕ್ಕಂಥ ಕಾಲದಲ್ಲಿ ಪಾಪ ಕಳ್ಳ ಅವನು ಊಟ ಸಿಗ್ಲಿಲ್ಲ ಅಂತ ಅವನು ಕದಿ ಕಳ್ಳತನ ಮಾಡೋನು. ಇವತ್ತು ಮೋಟ್ರ್ ಬೈಕು ಕಾರ್ನಲ್ಲಿ ಬಂದು ಏರೋಪ್ಲೇನಲ್ಲಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಕದ್ಕೊಂಡು ಹೋಗ್ತಾನಂದ್ರೆ ಅವನು ಹೊಟ್ಟೆ ಪಾಡಗಲ್ಲ. ಅದು ಹಸಿವಿನ ಸಂಕೇತ ಅಲ್ಲ, ಮೋಜಿನ ಸಂಕೇತ ಇದು, ಖಂಡಿತ ಖಂಡಿತ. ಅದು ಈ ಒಂದು ಇದರಲ್ಲಿ ಈ ದಿಕ್ಕಿನಲ್ಲಿ ಈ ಥರದ ಇವೆಲ್ಲ ಅವಘಡಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಒಂದು ಇವತ್ತು ನಾವು ಇವತ್ತೇನು ಈ ಒಂದು ಚಿತ್ರೀಕರಣವನ್ನು ಇಲ್ಲಿ ಮಾಡ್ತಾ ಇದ್ದೀವಿ, ಆ ಚಿತ್ರೀಕರಣಕ್ಕೆ ಇವತ್ತು ನಮಗೆ ಸಹಕಾರ ಕೊಡ್ತಿರತಕ್ಕಂಥದ್ದು ಆ ವಿದ್ಯುತ್ತು. ಈ ವಿದ್ಯುತ್ತೇ ಒಂದು ದಿವಸ ಭೂಮಿಯ ಮೇಲೆ ವಿಶ್ವದಲ್ಲಿ ವಿದ್ಯುತ್ತೇ ಇಲ್ಲ ಅಂತ ಆದರೆ ಏನಾಗಬಹುದು ಅನ್ನೋದಕ್ಕೆ ನಿನ್ನೆ ಮೊನ್ನೆಯ ಟಿ ವಿ ಚಾನೆಲ್ಗಳಲ್ಲಿ ತೋರಿಸಿದ ಒಂದು ಕಾರ್ಯಕ್ರಮ, ಅದರಲ್ಲಿ ರಾಯಚೂರಲ್ಲಿ ಏನು ಥರ್ಮಲ್ ಪ್ಲಾಂಟ್ ಇದೆ, ಕಲ್ಲಿದ್ದಲಿಂದ ವಿದ್ಯುತ್ ಉತ್ಪತ್ತಿ ಮಾಡತಕ್ಕಂಥದ್ದು ಭಾರತ ಡಿಪೆಂಡ್ ಆಗಿರತಕ್ಕಂಥದ್ದು, 65-70% ಕಲ್ಲಿದ್ದಲ ಮೇಲೆ ವಿದ್ಯುತ್ತು ಕಾದಿದ್ದಾರೆ ಜನ, ಚೈನಾ ಅಮೇರಿಕಾ ಎಲ್ಲ ಕಡೆ. ಆದರೆ ಕೆಲವು ಕಡೆ ಕಲ್ಲಿದ್ದಲು ನಮ್ಮಲ್ಲಿ ಖಾಲಿ ಆಗ್ತಿದೆ. ನಮ್ಮ ಅಂಕಿಅಂಶಗಳು ತೊಗೊಂಬಿಟ್ರೆ, ಭಾರತದ ಅಂಕಿಅಂಶಗಳು ತೊಗೊಂಬಿಟ್ರೆ ಥರ್ಮಲ್ ಪ್ಲಾಂಟ್ಗಳಲ್ಲಿ ಒಂದು ಪ್ಲಾಂಟಲ್ಲಿ 2 ದಿವಸಕ್ಕಾಗಷ್ಟು, ಒಂದು ಪ್ಲಾಂಟಲ್ಲಿ ವಾರಕ್ಕಾಗಷ್ಟು, ಈ ಥರದ್ದೇ ಕಲ್ಲಿದ್ದಲಿದೆ. ಕಲ್ಲಿದ್ದಲು ಖಾಲಿ ಆದರೆ ಮುಂದೆ ಏನು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಸರಿ, ಹಾಗಾಗಿ ಅವರು ಲೇಖನದಲ್ಲಿ ಬರೀತಾ ಅವರನ್ನು ಶೂಟ್ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಮುಂದಿನ ದಿನ ಅಂದರೆ ಮುಂದಿನ ದೀಪಾವಳಿ ಬೆಳಕಿನಿಂದ ಕೂಡಿರುತ್ತಾ ಕತ್ತಲಿನಿಂದ ಕೂಡಿರುತ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ.